नमस्कार అబ్బసో ఎల్లర్కు వెల్కమ్ బ్యాక్ టు సగ స్టోరీస్ మామ్ అప్సెట్ 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 ಅಂತ ನಾನು ಖಂಡಿತ ಹೇಳಲಿಲ್ಲ ಇದನ್ನ ಈ ಮ್ಯಾಚ್ ಅಪ್ಸೆಟ್ ಅಲ್ಲ ನನ್ನ ಪ್ರಕಾರ ಅಪ್ಸೆಟ್ ಅಲ್ಲ ನಿಮ್ಮ ಪ್ರಕಾರ ಅಪ್ಸೆಟ್ ಇರಬಹುದೇನೋ ನಾನು ಮುಂಚೆ ಹೇಳಿದೆ ಮ್ಯಾಚ್ ಗಿಂತ ಮುಂಚೆನೇ ಹೇಳಿದ್ದೆ ಇದು ಎಕ್ಸ್ಪೆಕ್ಟೆಡ್ ಇದೆ ಗುರು ಇವತ್ತು ಪಾಕಿಸ್ತಾನ ಅವರಿಗೆ ಆಫ್ ಇಡಬಹುದು ಬಟ್ ಅದು ನನಗೆ ಒಂದು ಸ್ವಲ್ಪ ಎಲ್ಲೋ ಸ್ಲೈಟ್ ಹಿಡಿದಿತ್ತು ಇವತ್ತು ಪಾಕಿಸ್ತಾನ ಅವರು ಸ್ವಲ್ಪ ಲಾಸ್ಟ್ ಮ್ಯಾಚ್ ಬೇರೆ ಅಜೀಬಾಗಿ ಆಡಿರೋದ್ರಿಂದ ಈ ಮ್ಯಾಚ್ ಒಂದು ಸ್ವಲ್ಪ ಚೆನ್ನಾಗಿ ಆಡಬಹುದು ಅಂತ ನಾನು ಅನ್ಕೊಂಡಿದ್ದೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬಟ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗಲಿಲ್ಲ ಪಾಕಿಸ್ತಾನದವರು ಬಟ್ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಇದ್ದಂಥವ್ರು ಯಾರು ಅಂದರೆ ಅದು ಅಫ್ಘಾನಿಸ್ತಾನದವರು ಹರ್ಭಜನ್ ಸಿಂಗ್ ಅದು ಯಾವ ಬಾಯಿಲಿ ಹೇಳಿದ್ರು ಏನೋ ಗೊತ್ತಿಲ್ಲ ಗುರು ಇವತ್ತು ಪಾಕಿಸ್ತಾನದವ್ರಿಗೆ ಹಗಲೊತ್ತಲೇ ನಕ್ಷತ್ರ ತೋರಿಸ್ತಾರೆ ನೋಡಿದ್ರ ನೀವು ಅಫ್ಘಾನಿಸ್ತಾನದವರು ಅಂತ ಹೇಳಿದ್ರು ಸ್ಪಿನ್ನರ್ಸ್ ಹಾಕೊಂಡು ರುಪ್ತಾರ್ ನೋಡಿದ್ರು ಅಂತ ಇರಿ ಅಂತ ಎಲ್ಲ ಹೇಳಿದ್ರು ಸೊ ನಿಜ ಆಗೋಗ್ಬಿಡ್ತು ಹರ್ಭಜನ್ ಸಿಂಗ್ ಏನು ಪ್ರೊಡಿಕ್ಷನ್ ಗುರು ಏನು ಹರ್ಭಜನ್ ಸಿಂಗ್ ಮಾತ್ರ ಅಂತಾರೆ ಇದು ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಇದೆ ಯಾಕಂದ್ರೆ ಚೆನ್ನೈ ಟ್ರ್ಯಾಕ್ ಅಲ್ಲಿ ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಅಫ್ಘಾನಿಸ್ತಾನಿ ಕ್ವಾಲಿಟಿ ಸ್ಪಿನ್ನರ್ಸ್ ವಿರುದ್ಧ ಇವರ ಬ್ಯಾಟರ್ಸ್ ಗಳು ಯಾವ ತರ ನಾನು ಹೇಳಿದ್ದೆ ನಿಮಗೆ ಪ್ರೀಶಲ್ಲೂ ಕೂಡ ಇವತ್ತು ಅಫ್ಘಾನಿಸ್ತಾನಿ ಬೌಲರ್ಸ್ ವರ್ಸಸ್ ಅವ ಪಾಕಿಸ್ತಾನಿ ಬ್ಯಾಟರ್ಸ್ ಗೆ ಚಾಲೆಂಜ್ ಖಂಡಿತ ಇದ್ದೇ ಇರುತ್ತೆ ಅಂತ ಇವತ್ತು ಪಿಚ್ಚು ಚೆನ್ನೈ ವಿಕೆಟ್ ಅಂತ ಹೆವಿಯಾಗಿ ಬಿಹೇವ್ ಆಯಿತು ಟಿಪಿಕಲ್ ಚೆನ್ನೈ ವಿಕೆಟ್ ತರ ಬಿಹೇವ್ ಆಯಿತು ಅಂತಲ್ಲ ಇವತ್ತು ಬ್ಯಾಟಿಂಗ್ ಒಂದು ಸ್ವಲ್ಪ ಫ್ರೆಂಡ್ಲಿ ಇರುತ್ತೆ ಒಂಥರ ನ್ಯೂಟ್ರಲ್ ಆಗಿ ಬಿಹೇವ್ ಆಯಿತು ಆಕ್ಚುಲಿ ಫಸ್ಟ್ ಇನಿಂಗ್ಸ್ ಆಗಿರ್ಬೋದು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಆಗಿನೇ ಇತ್ತು ಬ್ಯಾಟಿಂಗ್ ಆಡೋದಕ್ಕೆ ಸೊ ಇವತ್ತು ಟಾಸ್ ಗೆದ್ದವರು ಪಾಕಿಸ್ತಾನದವರು ಪಾಕಿಸ್ತಾನದವ್ರ ತಲೆ ನೋಡಿ ಇವ್ರಿಗೇನಾದ್ರೂ ಡಿಫೆಂಡ್ ಮಾಡ್ಕೊಳೋದಕ್ಕೆ ಬಿಟ್ವಿ ಅಂತಂದ್ರೆ ಇವ್ರು ತಿನ್ಬಿಡ್ತಾರೆ ನಮ್ಮನ್ನ ಅಂತ ಇವರಿಗೆ ಫಸ್ಟು ಬ್ಯಾಟಿಂಗ್ ಕೊಡಲಿಲ್ಲ ಫಸ್ಟು ಬೌಲಿಂಗ್ನ ಕೊಟ್ಟರು ಅಂದರೆ ಇವರೇ ಬ್ಯಾಟಿಂಗ್ ಆಡಿದ್ರು ಟಾಸ್ ಗೆದ್ಬಿಟ್ಟು ಸೊ ಇದು ಬ್ಯಾಕ್ ಫೈರ್ ಆಯ್ತಾ ಅಂತ ಯಾಕೆಂತಂದ್ರೆ ಅವರು ಇಂಗ್ಲೆಂಡ್ ಮೇಲೆ ಡಿಫೆಂಡ್ ಮಾಡ್ಕೊಂಡು ಹೋಗಿದ್ದರು ಇಂಗ್ಲೆಂಡ್ ಅವ್ರನ್ನೇ ಡಿಫೆಂಡ್ ಮಾಡಿಬಿಟ್ಟಿದ್ರೆ ಇವರು ಈ ಟ್ರ್ಯಾಕಲ್ಲಿ ನಮ್ಮನ್ನು ಡಿಫೆಂಡ್ ಮಾಡ್ಬಿಡ್ತಾ ಅಂತ ಅವ್ರಿಗೆ ಭಯ ಮುಂಚೆನೆ ಇತ್ತು ಬಾಬರ್ ಆಜಮ್ಗೆ ಮ್ಯಾಚ್ಗಿನ ಮುಂಚೆನೆ ಭಯ ಇತ್ತು ಅಫ್ಘಾನಿಸ್ತಾನದವ್ರನ್ನ ಕಂಡ್ರೆ ಅದೇ ಥರ ಆಗೋಗ್ಬಿಡ್ತು ಅಷ್ಟೇನೆ ಏನು ಆಡಿದ್ರು ಇವರು ಬ್ಯಾಟಿಂಗ್ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿರ್ಬೋದಾಗಿತ್ತು ಇವರು ಆ ಭಯ ಇಟ್ಕೊಂಡೇನೆ ಇದು ಚೆನ್ನೈ ವಿಕೆಟು ಟರ್ನಿಂಗ್ ಟ್ರ್ಯಾಕು ನಮಗೆ ಸ್ಪಿನ್ ಬರಲ್ಲ ಅದು ಇದು ಅಂತೆಲ್ಲ ಭಯ ಇಟ್ಕೊಂಡೇನೆ ಸ್ವಲ್ಪ ಡಾಟ್ ಬಾಲ್ಸ್ಗಳು ಜಾಸ್ತಿ ಆಡಿನೇ ಈ ಥರ ಮಾಡ್ಕೊಂಡ್ರು ಅಂತ ಹೇಳಬೇಕು ಚೆನ್ನಾಗೇನೆ ಇತ್ತು ವಿಕೆಟು ಅದೇ ಸ್ಪಿನ್ನರ್ಸ್ಗಳನ್ನ ತೊಗೊಂಬಂದ್ರು ಇವತ್ತು ನೋಡಿ ಹೆಂಗಿತ್ತು ಅಂತ ಅಫ್ಘಾನಿಸ್ತಾನ್ ಪ್ಲ್ಯಾನು ನಬಿ ರಶೀದ್ ಖಾನು ಮುಜೀಬು ನೂರ್ ಅಹಮ್ಮದ್ದು ನಾಲ್ಕು ಜನ ಸ್ಪಿನ್ನರ್ ಹಾಕೊಂಡು ಬಂದಿದ್ದೋಗಿರು ಅಟ್ಯಾಕಿಗೆ ಒಂಥರ ಸ್ಟನ್ ಆಗೋಗ್ಬಿಡಿದ್ರು ಅಂತ ಹೇಳ್ಬೇಕು ಇವರು ಹೊಡೆದಿಲ್ಲ ಅಂತ ಹೇಳಿದ್ವಿ ಒಂಥರ ಅಜೀಬಾಗಿ ಆಡಿದ್ರು ಅಂತ ಕೂಡ ಹೇಳ್ತಿಲ್ಲ 282 ರನ್ನು ಚೆನ್ನಾಗಿರುವಂಥ ಸ್ಕೋರೇನೆ ಈ ಚೆನ್ನೈ ವಿಕೆಟಲ್ಲಿ ಬಟ್ ಆದರೂ ಇನ್ನೂ 300 ಹೊಡೆದಿರಬೇಕಾಗಿತ್ತು ಗುರು ಈ ವಿಕೆಟ್ಲ ಅಂತ ಖಂಡಿತ ಅನ್ಸೈತೆ ಯಾಕಂದ್ರೆ ವಿಕೆಟು ಚೆನ್ನಾಗಿತ್ತು ಬ್ಯಾಟಿಂಗ್ ಆಡೋದಕ್ಕೆ ಎಲ್ಲ ಒಂದು ಸ್ವಲ್ಪ ಮಿಸ್ ಜಡ್ಜ್ ಮಾಡಿದ್ರು ಇವರು ಇವರೇ ಫಸ್ಟ್ ಏನಾದರೂ ಬೌಲಿಂಗ್ ಮಾಡ್ಬಿಟ್ಟು ಸೆಕೆಂಡ್ ಬ್ಯಾಟಿಂಗಿಗೆ ಬಂದರು ಅಂದರೆ ಚೇಸ್ ಮಾಡೋದಕ್ಕೆ ಬಂದಿದ್ರು ಇನ್ನೂ ಬೆಟರ್ ಚಾನ್ಸ್ ಇರೋದು ನನ್ನ ಪ್ರಕಾರ ಇಲ್ಲಿ ಭಯ ಪಟ್ಕೊಂಡ್ರಲ್ಲ ಇವರು ಡಿಫೆಂಡ್ ಮಾಡ್ಕೊಂಬಿಡ್ತಾರೆ ಇವರು ನಾವೇ ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಆಡೋಣ ಅಂತ ಅಂದ್ಕೊಂಡ್ರಲ್ಲ ಅದೇ ದೊಡ್ಡ ಮುಟ್ಟಾಳ್ದನ ಅಂತಲೇ ಹೇಳ್ತೀನಿ ಯಾಕಂದರೆ ಇವ್ರು ಪಾಕಿಸ್ತಾನದವರು ಚೇಸ್ ಅಂತೂ ಕಡಕಾಗೇನೆ ಮಾಡ್ತಾರೆ ಇವ್ರು 300 ಟಾರ್ಗೆಟ್ನ ಕೊಟ್ಟರು ಕೂಡ ಆರಾಮಾಗಿ ಚೇಸ್ ಮಾಡೋಂಥ ಪಾಕಿಸ್ತಾನಿ ಟೀಮ್ ನನಗೆ ಪಾಕಿಸ್ತಾನಿ ಬ್ಯಾಟಿಂಗ್ ಮೇಲಿರುವಂಥ ಕಾನ್ಫಿಡೆನ್ಸು ಪಾಕಿಸ್ತಾನಿ ಬೌಲಿಂಗ್ ಮೇಲಂತೂ ಖಂಡಿತ ಇಲ್ಲವೇ ಇಲ್ಲ ನೀವು ನೋಡಿ ಯಾವಾಗಲೂ 300+ ಟಾರ್ಗೆಟ್ ಕೊಟ್ಟಾಗ 300 ಅಂತೂ ಅಟ್ಲೀಸ್ಟ್ ಪಾಕಿಸ್ತಾನ ಒಡೆದೇ ತೀರಿದ್ದಾರೆ ಒಂದ್ಸಲ ಚೇಸ್ ಕೂಡ ಮಾಡಿದರೆ ಇನ್ನು 344 ಚೇಸು ಕೂಡ ಮಾಡಿದ್ದಾರೆ ನೋಡಿ ಫಸ್ಟ್ ಎರಡು ಮ್ಯಾಚ್ ಯಾವ ಥರ ಸ್ಟಾರ್ಟ್ ಮಾಡಿದ್ರು ಪಾಕಿಸ್ತಾನದ್ರು ಎರಡು ವಿನ್ನ ಇಟ್ಕೊಂಡು ಬಂದರು ಆಮೇಲೆ ನಮ್ಮ ಇಂಡಿಯಾ ಕೊಟ್ಟಿದ್ದರಿಂದ ಹಾಕೊಂಡು ಎಲ್ಲ ಮ್ಯಾಚನ್ನು ಸೋತ್ಕೊಂಡ್ಬಂದಿದ್ರಲ್ಲರು 3 ಮ್ಯಾಚ್ನ ಸೋತಿದ್ರು ಪಾಕಿಸ್ತಾನದವ್ರು ಇವಾಗ ಒಂಥರ ಇನ್ನೊಂದು ಮ್ಯಾಚ್ ಸೋತರು ಅಂದರೆ ಗಾನ್ ಕೇಸ್ ಅಂತ ಹೇಳಬೇಕು ಸೆಮಿಫೈನಲ್ಗೂ ಬರಲ್ಲ ಎಲ್ಲಗೂ ಬರಲ್ಲ ಮನೆಗೆ ಹೋಗ್ತಾ ಇರಬೇಕಷ್ಟೇ ನನ್ನ ಪ್ರಕಾರ ಕ್ವಾಲಿಫೈ ಆಗೋ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ ಪಾಕಿಸ್ತಾನ್ಗೆ ಹೈಪ್ ಕೊಟ್ಟಷ್ಟು ಟೂರ್ನಮೆಂಟ್ಗಿನ ಮುಂಚೆ ಬಿಲ್ಡಪ್ ಕೊಟ್ಟಷ್ಟು ಏನು ಕಾಣಿಸ್ತಾ ಇಲ್ಲ ಅಷ್ಟೊಂದು 282 ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಓಪನಿಂಗ್ ಕಾಂಟ್ರಿಬ್ಯೂಷನ್ ಎಷ್ಟೊಂದೇನು ಬರಲ್ಲ ಇಮಾಮ್ ಮೂಲಕ ಅದು ಏನು ಆಡಿದ್ರು ಫ್ಲಾಪ್ಷನ್ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಅಂತ ಹೇಳಬೇಕು ಈ ಕಡೆ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಇದು ಶಫೀಕ್ ಅವ್ರು ಚೆನ್ನಾಗಿ ಆಡಿದ್ರೆ ಅಂತ ಅವರು ಒಂದು ಡಿಸೆಂಟ್ ಕಾಂಟ್ರಿಬ್ಯೂಷನ್ ಒಂದು 50+ ಹೊಡೆದ್ಬಿಟ್ಟು ಔಟ್ ಆಯಿತು ಅಂದರೆ ಬಾಬರ್ ಆಜಮ್ಗೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು ಬಾಬರ್ ಆಜಮ್ ಇವತ್ತು ನಿಂತ್ಕೊಂಡ್ರು ಗುರು ಬಾಬರ್ ಆಜಮ್ಗೆ ಇವತ್ತು ಚಾಲೆಂಜ್ ಇದೆ ಗುರು ಯಾಕಂದರೆ ಸ್ಕೋರ್ ಮಾಡ್ತಾ ಇಲ್ಲ ಅವ್ರ ಕೈಲಿ ಆಗ್ತಾ ಇಲ್ಲ ಅವ್ರ ರೆಪ್ಯುಟೇಷನ್ ಅವ್ರು ಆಡ್ತಾ ಇಲ್ಲ ನಂಬರ್ ಒನ್ ವಿರಾಟ್ ಕೊಹ್ಲಿಗೂ ಬಾಬರ್ ಆಜಮ್ಗೂ ಕಂಪ್ಯಾರಿಷನ್ ಯಾವಾಗಲೂ ಬಂದೇ ಬರ್ತಿತ್ತು ಸೊ ಈ ಕಂಪ್ಯಾರಿಷನ್ಗೆ ಇವತ್ತು ನಿಂತ್ಕೊಂಡು ಆಡಲೇಬೇಕು ಗುರು ಅಂತ ಚಾಲೆಂಜ್ ಇದೆ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ನಿಂತ್ಕೊಂಡು ಆಡಿದ್ರು ಅಂತ ಕಾಣಿಸುತ್ತೆ ಬಾಬರ್ ಅಣ್ಣನ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಈ ವರ್ಲ್ಡ್ ಕಪ್ಪಲ್ಲಿ 70+ ರನ್ಸು ಓಹಕ್ಕೆ 70+ ಹೊಡೆದ್ರು ಕೂಡ ಸೋತೋಗ್ಬಿಟ್ರಲ್ಲ ಮ್ಯಾಚು ಅದು ಖಂಡಿತ ಅವರಿಗೆ ಬೇಜಾರಂತೂ ಹಾಗೇ ಆಗಿರುತ್ತೆ ಏನು ಗುರು ಹಿಂಗಾಗಿ ಹೋಗ್ಬಿಟ್ಟೈತೆ ಅಫ್ಘಾನಿಸ್ತಾನ ಮೇಲೆ ಸೋತೋಗ್ಬಿಟ್ವಲ್ಲ ಅಫ್ಘಾನಿಸ್ತಾನ ಅಲ್ಲ ಅಫ್ಘಾನಿಸ್ತಾನು ನಮಗೆ ಸೋಲ್ಸ್ಬಿಟ್ರಲ್ಲ ಅಂತ ಅನ್ಕೊಬೇಕು ನೀವು ಪಾಕಿಸ್ತಾನದವರು ಅಫ್ಘಾನಿಸ್ತಾನು ಅಂತ ಕೆಟ್ಟ ಟೀಮ್ ಏನಲ್ಲಾಗಿರೋ ಕ್ವಾಲಿಟಿ ಟೀಮ್ ಏನೇ ಇಂಗ್ಲೆಂಡ್ ಹೊಡೆದಿದೆ ಪಾಕಿಸ್ತಾನಿ ಹೊಡೆದಿದೆ ಅವ್ರಿಗೆ ಭಯ ಇಲ್ಲ ಫಿಯರ್ಲೆಸ್ ಅಪ್ರೋಚು ಅಫ್ಘಾನಿಸ್ತಾನದವ್ರು ಅವ್ರು ನಥಿಂಗ್ ಟು ಲೂಸು ಈ ಟೋರ್ನಮೆಂಟ್ ಗೆದ್ರು ಅಂದರೆ ಸೋತರು ಅಂದ್ರೆ ಅವರಿಗೆ ಒಟ್ನಲ್ಲಿ ಬೆಂಕಿ ಥರ ಬಿಂದಾಸಾಗಿ ಆಡೋದಷ್ಟೇ ಅವ್ರಿಗೆ ಕಲ್ತಿರೋದು ಅವ್ರು ಆಡ್ತಾ ಇರೋದು ಕೂಡ ಹಂಗೇನೇ ಆಡ್ತಾ ಇರೋದು ಅವ್ರು ಇವಾಗ
ಸೊ ಇನ್ನೇನು ಹೇಳ್ತೀರಾ, ರಿಜ್ವಾನಲ್ಲಿ ರಿಜ್ವಾನ್ದು ಎಕ್ಸ್ಪೆಕ್ಟೇಷನ್ ಇತ್ತು, ನಾನು ಬೇರೆ ಡ್ರೀಮ್ ಟೀಮಲ್ಲಿ ಕ್ಯಾಪ್ಟನ್ ಬೇರೆ ಮಾಡಿಬಿಡಿದ್ರು, ರಿಜ್ವಾನ್ ಎಲ್ಲ ಮ್ಯಾಚು ಆಡ್ತಾವ್ರೆ, ಈ ಮ್ಯಾಚು ಪಕ್ಕ ಆಡ್ತಾರೆ ಅಂತ ಅನ್ಕೊಂಡು ಮಾಡಿದ್ರೆ ಈ ಮ್ಯಾಚು ಹೊಗೆ ಹಾಕಿಸ್ಕೊಂಡಿದ್ದು. ನೂರ ಅಹಮದ್ ಮೆಚ್ಕೋಬೇಕು ಗುರು, ಏನು ಗುರು ನೂರ ಅಹಮದ್ ತೊಗೊಂಬರು ಚೆನ್ನೈ ಟ್ರ್ಯಾಕಲ್ಲಿ ಮ್ಯೂಸಿಕ್ ಬರ್ತಾರೆ ಹುಡುಗ ಅಂತ ನೋಡಿ, ಮೊದಲನೇ ಮ್ಯಾಚಲ್ಲಿ ಒಂಥರ ಬಿಗ್ ಇಂಪ್ಯಾಕ್ಟ್ ನಾವು ಮಾಡಿದ್ದು. ನೂರ ಅಹಮದ್ ಅವರು ಎಲ್ಲ ಮ್ಯಾಚ್ನ ತೊಗೊಂಡೋಗಿ ಆಡಿಸ್ತಾರೆ ಅಂತಲ್ಲ, ಯಾಕಂದರೆ ಇದು ಟರ್ನಿಂಗ್ ಟ್ರ್ಯಾಕ್ ಇದ್ದಿದ್ದರಿಂದ ನಾಲ್ಕು ಕ್ವಾಲಿಟಿ ಸ್ಪಿನ್ನರ್ಸ್ಗಳು ಆಡಿದರು. ಸೊ ಸ್ಪಿನ್ನು ಆಬ್ವಿಯಸ್ಲಿ ಇವರಿಗೆ ತಿನ್ಸರು ಸರಿಯಾಗಿ, ನೂರ ಅಹಮದ್ ಸರಿಯಾಗಿ ತಿನ್ಸರು, ರಾಶಿದ್ ಖಾನ್ ಕೂಡ ಸರಿಯಾಗಿ ತಿನ್ಸರು ಬಾಲ್ಗಳನ್ನ, ಅಲ್ಲಿಂದನೇ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಆಯಿತು ಅಂತ ಹೇಳಬೇಕು. ಅಂತ ಒಟ್ಟಲ್ಲಿ ಸ್ಪಿನ್ ಅಟ್ಯಾಕ್ ಕಂಪ್ಲೀಟ್ ಸ್ಪಿನ್ ಅಟ್ಯಾಕ್ ಇಂದ ಆಡಿದ್ರು. ಅಲ್ಲಿ ನವೀನ್ ಉಲ್ಲಾಖ್ ಬೇರೆ 2 ವಿಕೆಟ್ನ ಎತ್ತಿದ್ರು. ಎಕ್ಸ್ಪೆಕ್ಟೆಡ್ ಏನು ಅಂದರೆ ರಶೀದ್ ಖಾನ್ ಜಾಸ್ತಿ ವಿಕೆಟ್ ಎತ್ಬೋದು, ಮುಜೀಬ್ ಜಾಸ್ತಿ ವಿಕೆಟ್ನ ಎತ್ಬೋದು ಅಂತ ಇತ್ತು. ಬಟ್ ಮುಜೀಬ್ಗೆ ವಿಕೆಟ್ಸ್ ಬಿಡಲಿಲ್ಲ, ವಿಕೆಟ್ ಲೆಸ್ ಹೋದ್ರು. ಬಟ್ ಆದರೂ ಕೂಡ ಚೆನ್ನಾಗೇನೆ ಪರ್ಫಾರ್ಮ್ ಮಾಡಿದರೆ, ಥ್ರೋ ಔಟ್ ಎಲ್ಲರೂ ಚೆನ್ನಾಗೇನೆ ಕಾಂಟ್ರಿಬ್ಯೂಟ್ ಮಾಡಿದರೆ ಅಂತ ಹೇಳಬೇಕು. ಬೌಲಿಂಗಲ್ಲಿ 282ಗೆ ರೆಸ್ಟ್ರಿಕ್ಟ್ ಮಾಡಬೇಕು ಅಂದರೆ ಪಾಕಿಸ್ತಾನ್ ಅಂತ ಬ್ಯಾಟಿಂಗ್ ಅಟ್ಯಾಕ್ ಇರುವಂಥ ಟೀಮ್ನ ಬೆಂಕಿ ಅಂತಲೇ ಹೇಳ್ತೀನಿ ಗುರು. ಬಟ್ ಆದರೂ ಈ ವಿಕೆಟಲ್ಲಿ ಚೇಸ್ ಮಾಡೋಕ್ಕಾಗುತ್ತಾ, ಕಷ್ಟ ಆಗಬಹುದಲ್ವಾ ಅಂತ ಅನಿಸಿತ್ತು. ಬಟ್ ಯಾವ ಥರನೂ ಕಷ್ಟ ಆಗಲಿಲ್ಲ ಗುರು. ಪಾಕಿಸ್ತಾನವ್ರು ಏನು ಬ್ಯಾಟಿಂಗ್ ಆಡೋದು, ಇವ್ರು ಬ್ಯಾಟಿಂಗ್ನ ಕಲ್ಸ್ಕೊಂಡ್ಬಿಟ್ರು ಪಾಕಿಸ್ತಾನದವ್ರಿಗೆ, ಆ ಥರ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದವಲ್ಲ ಅಫ್ಘಾನಿಸ್ತಾನದವರು. ಏನು ಗುರು ಅಲ್ಲಿ ತಿಣ್ಕಾಡ್ ತಲೆ ಕೆಟ್ಟೋಗ್ಬಿಟ್ಟೈತೆ ಬಾಬರ್ ಆಜಮ್ಗೆಲ್ಲಿ, ಏನು ಮಾಡೋದು ಗುರು, ವಿಕೆಟ್ ಬೀಳ್ತಿರಲಿಲ್ಲ, ಏನು ಮಾಡೋದು, ತಲೆ ಕೆರ್ಕೊಂತವ್ರೆ ಅವನಜ್ಜಿ, ಮೈ ಪೈ ಎಲ್ಲ ಕೆರ್ಕೊಂಡು ಬಾಬರ್ ಆಜಮ್ ಇವತ್ತು ಈ ಅದರಲ್ಲಿ ಬೇರೆ ಮಿಸ್ ಫೀಲ್ಡ್ ಬೇರೆ ಮಾಡ್ತಾವ್ರೆ, ಏನು ಫೀಲ್ಡಿಂಗ್ ಮಾಡ್ತಾರೋ ಪಾಕಿಸ್ತಾನದವರು. ಸುಮ್ಮನೆ ರನ್ಸ್ಗಳನ್ನ ಕೊಡ್ತಾರಲ್ಲ ಗುರು, ಮೊದಲೇ ರನ್ಸ್ಗೆ ರನ್ಸ್ ಇಲ್ಲ ಇಲ್ಲಿ, ಸುಮ್ಮನೆ ಎದಿತಾವ್ರ ಬಾಲ್ ಅವ್ರು ಬೈಸ್ ಓಡ್ತಾರೆ ಸುಮ್ಮನೆ, ಬಿಹೈಂಡೇ ಬೇಜಾನ್ ರನ್ಸ್ಗಳು ಲೀಕ್ ಆಯ್ತು ಇವ್ರದು, ಏನು ಹೇಳಬೇಕು ಅಂತ ಗೊತ್ತಿಲ್ಲ ಗುರು. ಬೌಂಡ್ರಿ ಹತ್ರ ಇವ್ರೇ ತಳ್ತಾರೆ, ಇವ್ರೇ ಬಿಡ್ತಾರೆ ಬಾಲ್ನ. ಸೊ ಫೀಲ್ಡಿಂಗ್ ಅಂತೂ ಒಂಥರ ಜಿ ಬೆಸ್ಟ್ ಆಗಿತ್ತು ಅಂತ ಹೇಳ್ಬೇಕು, ಯಾವುದೋ ಹೊಸ ವರ್ಡ್ ಹೇಳ್ತೀನಿ, ಜಿ ಬೆಸ್ಟ್ ಆಗಿತ್ತು. ಸೊ ಇನ್ನೇನು ಹೇಳ್ತೀರಾ ಗುರು, ಚೇಸ್ ಮಾಡೋದಕ್ಕೆ ಅಂತ ಬಂದರು ನಮ್ಮ ಅಫ್ಘಾನಿಸ್ತಾನ್ ಅವ್ರು. ಏನು ಗುರು ನಮ್ಮ ಅಫ್ಘಾನಿಸ್ತಾನ್ ಅಂತ ಹೇಳಿದೆ, ನಮ್ಮ ಇಂಡಿಯಾ ಗೆಲುವು ಅಂತ, ಅದಲ್ಲ ಈ ಮ್ಯಾಚಲ್ಲಿ ಆಬ್ವಿಯಸ್ಲಿ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗಿರೋದು ಅಫ್ಘಾನಿಸ್ತಾನ್ ಗೆಲ್ವಾಗಿ ಗೆದ್ದಿದ್ದಾರೆ. ಅಫ್ಘಾನಿಸ್ತಾನ ಅನ್ನೋಜ್ಜಿ ಬೆಂಕಿಯಾಗಿ ಆಡಿದ್ರು ಅಫ್ಘಾನಿಸ್ತಾನ್ದು. ಆಬ್ವಿಯಸ್ಲಿ ಕ್ರೆಡಿಟ್ ಕೊಟ್ಟಿದ್ದೀನಿ ಅಲ್ವಾ ಬೌಲರ್ಸ್ಗಳಿಗೆಲ್ಲ, ಮಾತಾಡಿನ ಓಕೆ ಮಾತಾಡಿದ್ದೀನಿ ಬೌಲರ್ಸ್ಗಳ ಬಗ್ಗೆ ಎಲ್ಲ, ಚೆನ್ನಾಗೇನೆ ಮಾಡಿದ್ರು ಗುರು, ಎಲ್ಲ ಬೌಲರ್ಸ್ಗಳು ಚೆನ್ನಾಗಿ ಮಾಡಿರೋದ್ರೆ ರೆಸ್ಟ್ರಿಕ್ಟ್ ಮಾಡಿದ್ರೆ ಅಂದರೆ ಖುಷಿ ಪಡಬೇಕಾಗಿರೋ ಅಂಥ ವಿಚಾರನೇ. ಅಫ್ಘಾನಿಸ್ತಾನ್ ಫ್ಯಾನ್ಸ್ಗಳಂತೂ ಒಂಥರ ಕುಣಿದು ಕುಪ್ಪಳಿಸ್ಬಿಟ್ಟಿರ್ತಾರೆ ಪಾಕಿಸ್ತಾನ ಸೋಸಿರೋದ್ರಿಂದ. ಫಾರ್ ದ ವೆರಿ ಫಸ್ಟ್ ಟೈಮು ವರ್ಲ್ಡ್ ಕಪ್ಪಲ್ಲಿ ಅಫ್ಘಾನಿಸ್ತಾನು ಪಾಕಿಸ್ತಾನಿಗೆ ಸೋಲ್ಸಿರೋವಂಥದ್ದು. 2019 ಕ್ಲೋಸಿಗೆ ಬಂದಿರು ಬಟ್ ಅದು ಸೋಲ್ಸಿರಲಿಲ್ಲ. ಬಟ್ ಈ ಟೈಮ್ ಸೋಲ್ಸೇ ತೋರಿಸ್ಬಿಟ್ಟಿದೆ, ತಗೊಳ್ಳಿ ಮಕ್ಕಳ ಅಂತ ಇಂಗ್ಲೆಂಡ್ಗೂ ಇಟ್ಟರು ಆಫ್ನ ಫಸ್ಟ್ ಟೈಮು, ಇವ್ರಿಗೂ ಇಟ್ಟರು. ನೋಡಿ ಅಫ್ಘಾನಿಸ್ತಾನ್ ಯಾವ ಥರ ಕ್ವಾಲಿಟಿ ಸೈಡಾಗಿ ಬಿಲ್ಡ್ ಆಗಿದೆ ಅಂತ, ಮುಂದಿನ ವರ್ಲ್ಡ್ ಕಪ್ಪಲ್ಲಿ ಇನ್ನೂ ಕ್ವಾಲಿಟಿಯಾಗಿ ಬಿಲ್ಡ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಚೇಂಜ್ ಮಾಡೋದಕ್ಕೆ ಅಂತ ಬರ್ತಾರೆ 282ನ, ಸೊ 283ನ. ಸೊ ಈ ಟಾರ್ಗೆಟ್ ಏನು ಅಂಥ ದೊಡ್ಡ ಟಾರ್ಗೆಟಾಗಿ ಏನು ಕಾಣಿಸಲ್ಲ ಅಫ್ಘಾನಿಸ್ತಾನ್ ಮುಂದೆ. ಸ್ಟಾರ್ಟಿಂಗಲ್ಲೇ ರಹಮಾನುಲ್ಲಾ ಗುರ್ಬಾಜು ಮತ್ತು ಜದ್ರಾನ್ ಹಿಡ್ಕೊಂಡು ಗ್ರಿಪ್ಪಲ್ಲ ಅವನಜ್ಜಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ನೋಡಿ ಅದೇ ಹೇಳಿದ್ರೆ ಬಾಬಾರ್ದ ಮೈ ಪೈ ಎಲ್ಲ ಕೆರ್ಕೊಂಡು ಆ ಥರ ಆಗೋಗ್ಬಿಡುತ್ತೆ ಅವ್ರದ್ದು ಸಿಚುವೇಶನ್ನು. ಯಾವಾಗ ನೋಡಿದ್ರು ಪಾಪ ಶಾಹೀನ್ ಶಾ ಅಫ್ರದ್ದು ಏನಕ್ಕಾದರೂ ಅವರು ಈ ಟೀಮಲ್ಲಿ ಅಂತ ಅನ್ಸ್ಬಿಡುತ್ತೆ. ಯಾವಾಗಲೂ ಅವರೇ ಒಂದು ಇನಿಷಿಯಲ್ ಬ್ರೇಕನ್ನು ತಗೊಂಬಂದು ಕೊಡಬೇಕಾದ್ರೆ ಇನಿಷಿಯಲ್ ಓವರಲ್ಲಾಗಲಿ. ಇವತ್ತೇನು ಗೊತ್ತಾ, ಅಥವಾ ಇವತ್ತು ಮಾತ್ರ ಅಂತಲ್ಲ, ಈ ಟೋರ್ನಮೆಂಟ್ ಏನು ಗೊತ್ತಾ, ಅಫ್ಘಾನಿಸ್ತಾನ್ ಸ್ಪಿನ್ನರ್ಸ್ ಸಾರಿ ಪಾಕಿಸ್ತಾನ್ ಸ್ಪಿನ್ನರ್ಸ್ಗಳು ಕ್ಲಿಕ್ ಆಗೋದಕ್ಕೆ ಆಗಿಲ್ಲ, ಅದೇ ಅವರಿಗೆ ಮೇನ್ ಹೊಡ್ತಾ ಬೀಳ್ತಾ ಇರೋದು. ಪಾಕಿಸ್ತಾನಿ ಸ್ಪಿನ್ ಅಟ್ಯಾಕ್ ಆಗಲಿ, ಪೇಸ್ ಅಟ್ಯಾಕ್ ಆಗಲಿ, ಒಂಥರ ಪೇಸ್ ಅಟ್ಯಾಕು ಕೂಡ ಕ್ಲಿಕ್ ಆಗಿಲ್ಲ. ಪಾಕಿಸ್ತಾನಿ ಬೌಲಿಂಗ್ ಇಂದಲೇ ನನ್ನ ಪ್ರಕಾರ ಈ ಮ್ಯಾಚ್ನ ಸೋತಿರೋದು ಅಂತ ಹೇಳ್ತೀನಿ. ಯಾಕಂದರೆ ಇನಿಷಿಯಲಿ ಅಫ್ಘಾನಿಸ್ತಾನ್ ಅಂತ ಟೀಮಲ್ಲಿ ಅಂಥ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಿಲ್ಲ, ಒಟ್ಟಲ್ಲಿ ಬ್ರೇಕ್ ಥ್ರೂ ತೊಗೊಂಬೇ ಬರಬೇಕಾಗಿರುವಂಥ ಕರ್ತವ್ಯ ಪಾಕಿಸ್ತಾನ್ ಇಟ್ಕೊಂಡಿರುವಂಥ ಸ್ಟ್ಯಾಂಡರ್ಡ್ಸ್ಗೆ. ಅವರ ಬೌಲಿಂಗ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಯಾವ್ಯಾವ ರೇಂಜಲ್ಲಿ ಇತ್ತು, ಏನು ಗುರು ಆರ್ಜಿಸ್ ರೋಫು ಶಾಹೀನ್ ಶಾ ಅಫ್ರದಿ ಅವರು ಇವರು ಅಂತ ಬಿಲ್ಡಪ್ನ ಕೊಡ್ತಾ ಇದ್ವಿ ನಾವು. ಬಟ್ ಯಾರು ಇಲ್ಲ, ಏನು ಗುರು ಇದು, ಏನು ಬೌಲಿಂಗ್ ಅಟ್ಯಾಕ್ ಗುರು ಇದು, ಹಿಂಗಾಗೋಗ್ಬಿಟ್ಟಿದೆಯಲ್ಲ. ವಿಕೆಟ್ ಎತ್ತಕ್ಕೆ ತಿನ್ಕಾಡಿದಿರಲ್ಲ ಗುರು, ಒಂದು ಮ್ಯಾಚರೇ ಪರವಾಗಿಲ್ಲ, ಏನೋ ಬ್ಯಾಟಿಂಗ್ ಪಿಚ್ ಅದು ಇದು ಅಂದ್ಬಿಡ್ಬೋದು. ಬಟ್ ಎಲ್ಲ ಮ್ಯಾಚಲ್ಲೂ ಇದನ್ನ ಗೋಳಿ ಇರ್ದು ಒಂದು ವಿಕೆಟ್ ಎತ್ತಕ್ಕೆ ತಿನ್ಕಾಡ್ತಿರಲ್ಲ ಗುರು, ಸಾಯ್ತಾವ್ರಲ್ಲ ಗುರು ಅಂತ ಅನ್ಸ್ಬಿಡುತ್ತೆ. ಸೊ ಅದೇ ರೀತಿ ಮತ್ತೆ ರಿಪಿಟೇಷನ್ ಪ್ಯಾಟರ್ನ್ ಕಂಟಿನ್ಯೂ ಆಗಿದೆ. ಸ್ನೇಹ ಆರ್ಎಸ್ ಆಫ್ ಸುಮ್ಮನೆ ಎತ್ತುಚ್ಚ ಇವಾಗ ಓಡ್ ಬಂದು ಎಸಿತಾರೆ ಆ ಸ್ಪೇಸಲ್ಲಿ ಇರುವಂಥ ಬಾಲ್ನ, ಮೊದಲನೇ ಓವರ್ ಹಿಟ್ ಆಡಿಸ್ಕೊಂಡು ವಾಂಚ್ತಾವ್ರೆಲ್ಲ. ಆ ಪವರ್ ಪ್ಲೇಲೇ ಲಾಸ್ಟ್ ಮ್ಯಾಚ್ನೂ ವಾಂಚಿದ್ರು, ಈ ಮ್ಯಾಚ್ನೂ ವಾಂಚ್ತಾ ಇದ್ದಾರೆ. ಅಂದರೆ ಪವರ್ ಪ್ಲೇಲೇ ಇನಿಷಿಯಲ್ ಫಸ್ಟ್ನೇ ಓವರೇ ವಾಂಚಿಸ್ಕೊಂತ ಇದ್ದಾರೆ ಅಲ್ಲಿ. ಓಡ್ ಬಂದು ಏನು ವೇರಿಯೇಷನ್ ಇಲ್ಲ ಆರ್ಎಸ್ ಆಫ್, ಸುಮ್ಮನೆ ಒಂದು ಪೇಸ್ ಆಗ್ತಾ ಇರ್ತಾರೆ. 150, 145, 147 ಈ ಥರ ಹಾಕಿದ್ರೆ ರಹಮಾನುಲ್ಲಾ ಗುರ್ಬಾಜ್ ರುಚಿಗೆ ಬಿಟ್ರು ನೋಡಿ ಮೊದಲನೇ ಓವರ್ಲೇನೆ. ಏನು ಹೇಳ್ತೀರಾ ಗುರು, ಒಟ್ಟಲ್ಲಿ ಮಸ್ತ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಅಫ್ಘಾನಿಸ್ತಾನದವರು. ಅಫ್ಘಾನಿಸ್ತಾನ ಮೆಚ್ಕೊಳ್ಳೇಬೇಕು, ಟಾಪ್ 4 ಇಂದನೂ ಕೂಡ ರನ್ಸ್ ಬಂದಿರೋದು, ಎಲ್ಲ ಆಡಿರೋಲ್ಲ ಬಿಂದಾಸ್ ಆಗಿ ಆಡಿದ್ರು ಅಂತ ಹೇಳಬೇಕು. ಅದೇ ಹೇಳಿದ್ನಲ್ಲ ಇನಿಷಿಯಲ್ ಪಾರ್ಟ್ನರ್ಶಿಪ್ಪು ಜದ್ರಾನ್ ಮತ್ತು ರಹಮಾನುಲ್ಲಾ ಗುರ್ಬಾಜು. ಸೊ ಬೆಂಕಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋರು ಅಂತ ಹೇಳಬೇಕು. ಅದೇ ಶಾಹೀನ್ ಅಫ್ರದ್ ವಿಕೆಟ್ ಎದ್ದಿದ್ರು, ಆಮೇಲೆ ಅವರು ಹಸನಲ್ಲಿ ಅವರೊಂದು ವಿಕೆಟ್ ಎದ್ದಿದ್ರು, ಎಲ್ಲ ಕಥೆಯೆಲ್ಲ ನೆಟ್ಗೆ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಅವರು ಒಂದು ಪಾರ್ಟ್ನರ್ಶಿಪ್ ಇಂದಲೇ ಕಥೆಯೆಲ್ಲ ನೆಟ್ಗೆ ಹೋಗ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಏನು ಚೆನ್ನಾಗಿ ಆಡಿದ್ದು, ಇಬ್ಬರು ನಿಂತ್ಕೊಂಡು ಅಜ್ಮಾತುಲ್ಲಾ
ಶಹೀದಿ ಆಬ್ವಿಯಸ್ಲಿ ಕ್ಯಾಪ್ಟನ್ ಕ್ಯಾಪ್ಟನ್ ಸ್ನಾಕ್ನ ಅವರು ಆರ್ಡರ್ ನಿಂತ್ಕೊಂಡು ಜೊತೆಗೆ ರೆಹಮತ್ ಅವರು ಸೌರಿ ಬರ ಕಾಂಟ್ರಿಬ್ಯೂಷನ್ ಕೂಡ ಮೆಚ್ಕೊಳ್ಳೇಬೇಕು. ಟಾಪ್ ಫೋರ್ ಆಬ್ವಿಯಸ್ಲಿ ಕ್ಲಿಕ್ ಆಗಿಬಿಟ್ಟು ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಫಾರ್ ದ ವೆರಿ ಫಸ್ಟ್ ಟೈಮು ಟಾಪ್ ಫೋರ್ ನಾಲ್ಕು ಜನನು ಕೂಡ ಅಫ್ಘಾನಿಸ್ತಾನಿ ಟೀಮಲ್ಲಿ ಈ ಟೂರ್ನಮೆಂಟಲ್ಲಿ ಚೆನ್ನಾಗಿ ಆಡಿರೋದು. ಒಂದೊಂದ್ಸಲ ಏನಾಗಿದ್ರು ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗ್ಬಿಡೋದು, ಮಿಡ್ಲಲ್ಲಿ ಯಾರು ಲೋರ್ ಮಿಡ್ಲ್ ಆರ್ಡರು ಮಿಡ್ಲ್ ಆರ್ಡರ್ಲಿ ಯಾರು ನಿಂತ್ಕೊಂಡು ಆಡೋ ಥರ ಆಗ್ತಿತ್ತು, ಇಲ್ಲಾಂದ್ರೆ ಯಾರು ಒಬ್ಬರು ಮೇಲ್ಗಡೆ ಕ್ಲಿಕ್ ಆಗೋರು ಆ ಥರ ಆಗ್ತಿತ್ತು. ಬಟ್ ಟಾಪ್ ಫೋರ್ ಕೂಡ ಯಾವ ಮ್ಯಾಚಲ್ಲೂ ಕೂಡ ಕ್ಲಿಕ್ ಆಗಿಲ್ಲ. ಈ ಮ್ಯಾಚ್ ಟಾಪ್ ಫೋರ್ ಕ್ಲಿಕ್ ಆಗಿದ್ರಿಂದ ಈ ಟಾರ್ಗೆಟು ಈಸಿಯಾಗಿ ತೇಲಿಸ್ಬಿಟ್ರು ಅಂತ ಹೇಳಬೇಕು. ಪಾಕಿಸ್ತಾನದವರು ಅಜೀಬ್ ಆಗಿದ್ದಾರೆ, ಏನೇಳಿ ಅಜೀಬ್ ಆಗಿದ್ದಾರೆ ಈ ಮ್ಯಾಚ್ನ ಸೋಲೋದ್ರ ಮೂಲಕ. ನೀವು ಕಾಮೆಂಟ್ ಅಲ್ಲಿ ಹಾಕಿ ಇವತ್ತಿನ ಮ್ಯಾಚ್ ನಿಮಗೆ ಏನು ಅನ್ನಿಸ್ತು ಅಂತ. ಆಬ್ವಿಯಸ್ಲಿ ಖುಷಿ ಅಂತೂ ಆಗಿರ್ತದೆ, ಎಲ್ಲ ಒಂಥರ ಅಲ್ಲಿ ಕುಡಿದು ಮಲ್ಕೊಂತಾರೆ ಇವತ್ತು ರಾತ್ರಿ. ಸಿಗಲ್ಲ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.